ಹೇಗ ಸೆಲ್ರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಪಿ ಡಿ ಎಸ್ ಡಿ ಎ ಎ ಪ್ರಿಪರೇಷನ್ ಎರಡು ಸಾವಿರದ ಇಪ್ಪತ್ತ ಮೂರು ನೂರು ವಿಡಿಯೋಗಳ ಸರಣಿಯಲ್ಲಿ ವಿಡಿಯೋ ನಂಬರ್ ಮೂವತ್ತ ಐದು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ಎ ಮತ್ತು ಅಧ್ಯಾಯ ಐದು ಎರಡೂ ಕೂಡ ಎರಡು ಅಧ್ಯಾಯಗಳು ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನೀವು ಯಾವ ಹುದ್ದೆಗೆ ಓದ್ತಾಯಿದ್ದೀರಾ ಅಂದರೆ ಪಿ ಡಿ ಒ ಹುದ್ದೆಯ ಸಂಬಂಧಪಟ್ಟ ಪ್ರಕರಣ ಅಧ್ಯಾಯ ಐದರಲ್ಲಿ ಬರುತ್ತೆ ಪ್ರಕರಣ ನೂರ ಹನ್ನೊಂದು ಪಿ ಡಿ ಒ ಹುದ್ದೆಗೆ ಸಂಬಂಧಪಟ್ಟಿರೋದು ಸೊ ಈ ಪ್ರಕರಣ ಇವತ್ತಿನ ವಿಡಿಯೋದಲ್ಲಿ ಓದ್ತೀರಾ ಸೊ ಇವತ್ತಿನ ಮೂವತ್ತೈದನೇ ವಿಡಿಯೋದಲ್ಲಿ ಅಧ್ಯಾಯ ನಾಲ್ಕು ಎ ಅಧ್ಯಾಯ ಐದು ಎರಡು ಕೂಡ ಕಂಪ್ಲೀಟ್ ಆಗುತ್ತೆ ಅಧ್ಯಾಯ ನಾಲ್ಕಾದಮೇಲೆ ಡೈರೆಕ್ಟಾಗಿ ಅಧ್ಯಾಯ ಐದಿಲ್ಲ ಅಧ್ಯಾಯ ನಾಲ್ಕು ಎ ಇದೆ ಅಧ್ಯಾಯ ನಾಲ್ಕು ಎ ಏನು ಹೇಳುತ್ತೆ ಅಂದರೆ ಪಂಚಾಯತ್ ಸದಸ್ಯರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಅಂತ ಹೇಳುತ್ತೆ ಈ ಅಧ್ಯಾಯ ನಾಲ್ಕು ಎ ಒಳಗೆ ಒಂದೇ ಒಂದು ಪ್ರಕರಣ ಬರುತ್ತೆ ಪ್ರಕರಣ ನೂರ ಹತ್ತು ಎ ಸೊ ಅಧ್ಯಾಯ ನಾಲ್ಕು ಎ ಒಳಗೆ ಒಂದು ಪ್ರಕರಣ ಮಾತ್ರ ಬರೋದು ನೂರ ಹತ್ತು ಎ ಅಧ್ಯಾಯ ನಾಲ್ಕು ಎ ಏನು ಹೇಳುತ್ತೆ ಪಂಚಾಯತ್ ಸದಸ್ಯರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಈ ಪ್ರಕರಣ ಕೂಡ ಇದೇ ಹೇಳುತ್ತೆ ಏಕೆಂದರೆ ಒಂದೇ ಪ್ರಕರಣ ಇರೋದು ಎರಡು ಸಾವಿರದ ಹದಿನೈದು ಹದಿನಾರರ ಎರಡನೇ ತಿದ್ದುಪಡಿ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ತಿದ್ದುಪಡಿ ಆಗುತ್ತೆ ಎರಡು ಸಾವಿರದ ಹದಿನೈದರ ಎರಡನೇ ತಿದ್ದುಪಡಿ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ಬರುತ್ತೆ ಅದಕ್ಕೆ ಎರಡು ಸಾವಿರದ ಹದಿನೈದು ಹದಿನಾರು ಅಂತ ಹಾಕಿದ್ದೀನಿ ಈ ಎರಡನೇ ತಿದ್ದುಪಡಿಯನ್ನು ರಮೇಶ್ ಕುಮಾರ್ ವರದಿ ಅಂತ ಕೂಡ ಕರಿತೀವಿ ಸೊ ಈ ತಿದ್ದುಪಡಿ ಅನ್ವಯ ಈ ಅಧ್ಯಾಯ ನಾಲ್ಕು ಅನ್ನು ಸೇರ್ಪಡೆ ಮಾಡಲಾಗಿದೆ ಸೊ ಅಧ್ಯಾಯ ನೂರ ಹತ್ತು ಎ ಏನು ಹೇಳುತ್ತೆ ಪಂಚಾಯತ್ ಸದಸ್ಯರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಅಂತ ಹೇಳ್ತಿದೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳುವಂತಹ ಯಾವುದೇ ಸ್ಪೆಷಲ್ ಆಗಿರುವಂತಹ ಪಾಯಿಂಟ್ಸ್ ಆಗಲಿ ಅಂಕಿಅಂಶ ಆಗಲಿ ಇಲ್ಲ ಆದರೂ ಕೂಡ ನಾವು ಇದನ್ನು ಸೊ ಅಧ್ಯಾಯ ನಾಲ್ಕು ಎ ಒಳಗೆ ಬರುವಂಥ ಒಂದೇ ಒಂದು ಪ್ರಕರಣ ಅಧ್ಯಾಯ ನೂರ ಹತ್ತು ಎ ಇದನ್ನು ನೆನ್ಪಿಟ್ಕೊಂಡಿರಿ ಈ ನೂರ ಹತ್ತು ಎ ಪ್ರಕರಣ ಏನು ಹೇಳುತ್ತೆ ಪಂಚಾಯತ್ ಸದಸ್ಯರ ಕರ್ತವ್ಯಗಳು ಜವಾಬ್ದಾರಿಗಳು ಮೊದಲ ಪಾಯಿಂಟ್ ನೋಡಿ ಸಮುದಾಯದ ಮುಂದಾಳತ್ವ ವಹಿಸುವುದು ಪಂಚಾಯತ್ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತೆ ಸರ್ಕಾರ ಮಾಡಿದ ಆದ್ಯತೆಯನ್ನು ನಿರ್ವಹಿಸುವುದು ಅಂದರೆ ಸರ್ಕಾರ ಕೊಟ್ಟಂತಹ ಜವಾಬ್ದಾರಿ ಕೆಲಸವನ್ನು ನಿರ್ವಹಣೆ ಮಾಡೋದು ಪಂಚಾಯತ್ ಸದಸ್ಯರ ಕರ್ತವ್ಯ ಮತ್ತು ಜವಾಬ್ದಾರಿಗಳು ಆಡಳಿತದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಿವಾಸಿಗಳು ಪಾಲ್ಗೊಳ್ಳುವಂತೆ ಸಕ್ರಿಯವಾಗಿ ಪ್ರೋತ್ಸಾಹಿಸುವುದು ಸೊ ಇಷ್ಟೂ ಕೂಡ ಗ್ರಾಮ ಪಂಚಾಯಿತಿಯ ಮೆಂಬರ್ ಅವರ ಕರ್ತವ್ಯ ಮತ್ತು ಜವಾಬ್ದಾರಿ ಆಗಿರುತ್ತೆ ಬಟ್ ಇದನ್ನು ಮಾಡದೇ ಹೋದರೆ ದಂಡ ಅಥವಾ ಶಿಕ್ಷೆ ಇದು ಯಾವುದೂ ಇಲ್ಲ ವೆಲ್ನೆಸ್ಗಾಗಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಯ ಸಂಪೂರ್ಣ ಉನ್ನತಿಗಾಗಿ ಅಥವಾ ಅದರ ಗ್ರೋತ್ಗಾಗಿ ಈ ಪ್ರಕರಣವನ್ನು ಆ್ಯಡ್ ಮಾಡಿದಾರಷ್ಟೆ ಅಂದರೆ ಪಂಚಾಯಿತಿಯ ಸದಸ್ಯರು ತಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಅರ್ತ್ಕೋಬೇಕು ಅಂತ ಯಾವ ರೀತಿ ಅಂದರೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿದೆ ಮೂಲಭೂತ ಹಕ್ಕಿಗೆ ಧಕ್ಕೆ ಬಂದರೆ ನೀವು ಕೇಸ್ ಹಾಕ್ಬೋದು ಬಟ್ ಮೂಲಭೂತ ಕರ್ತವ್ಯಗಳು ಕೂಡ ಆಗಿದ್ದಾವೆ ಕೆಲವೊಂದು ಅದರಲ್ಲಿ ಅಷ್ಟೊಂದು ಕಾನೂನು ವರ್ಕ್ ಆಗೋಲ್ಲ ಮೂಲಭೂತ ಕರ್ತವ್ಯ ಅಂದರೆ ನಾನೊಬ್ಬ ದೇಶದ ನಿವಾಸಿಯಾಗಿ ನಾನು ದೇಶಕ್ಕೋಸ್ಕರ ಏನೇನು ಮಾಡಬೇಕು ಎಕ್ಸಾಂಪಲ್ ಅಂದರೆ ಸರ್ಕಾರದ ಮಾನ್ಯುಮೆಂಟ್ನನ್ನು ಹಾನಿ ಮಾಡಬಾರ್ದು ಅಥವಾ ಜಾತಿ ದ್ವೇಷ ಜಾತಿ ಅಥವಾ ಭಾಷೆ ಆಧಾರದ ಮೇಲೆ ಇನ್ನೊಬ್ಬರ ಮೇಲೆ ನಾನು ಹೇಟ್ ಮಾಡಬಾರ್ದು ಈ ರೀತಿ ಇದೆ ಬಟ್ ಫಂಡಮೆಂಟಲ್ ರೈಟ್ಸಿಗಿರುವಂತಹ ಕಾನೂನಾತ್ಮಕ ಹಕ್ಕು ಫಂಡಮೆಂಟಲ್ ಡ್ಯೂಟಿ ಸಿಗಿಲ್ಲ ಇದು ಕೂಡ ಅಷ್ಟೆ ಪಂಚಾಯತ್ ಮೆಂಬರ್ಸ್ಗಳು ಈ ಕರ್ತವ್ಯವನ್ನು ಮಾಡಬೇಕು ಅಂತ ಸರ್ಕಾರ ಹೇಳುತ್ತಷ್ಟೆ ಸೊ ಪ್ರಕರಣ ನೂರ ಹತ್ತು ಎ ಪಂಚಾಯತ್ ಮೆಂಬರ್ಗಳ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ನೆಕ್ಸ್ಟ್ ಇವಾಗ ಅಧ್ಯಾಯ ಐದು ಅಧ್ಯಾಯ ಐದು ಏನು ಹೇಳುತ್ತೆ ಅಂದರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕರ್ನಾಟಕ ಪಂಚಾಯತ್ ರಾಜ್ ಸೇವೆ ಸೊ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದಿಂದ ನೇಮಕವಾಗಿರುವಂಥ ಸಿಬ್ಬಂದಿಗಳ ಬಗ್ಗೆ ಈ ಅಧ್ಯಾಯ ಐದು ಹೇಳುತ್ತೆ ಅಧ್ಯಾಯ ಐದರಲ್ಲಿ ಬರುವಂಥ ಪ್ರಕರಣಗಳು ಪ್ರಕರಣ ನೂರ ಹನ್ನೊಂದರಿಂದ ನೂರ ಹದಿಮೂರು ಎ ಅಧ್ಯಾಯ ಐದು ಅಂದರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಅಂತ ನೆನಪಾಗಬೇಕು ನಿಮಗೆ ಪ್ರಕರಣ ನೂರ ಹನ್ನೊಂದು ನೀವು ಯಾವ ಪರೀಕ್ಷೆಗೆ ಇಷ್ಟೊಂದು ಎಫರ್ಟ್ ಆಗ್ತಿದ್ದೀರಾ ಇಷ್ಟೊಂದು ವೆಯ್ಟ್ ಮಾಡ್ತಿದ್ದೀರಾ ಆ ಹುದ್ದೆಯ ಬಗ್ಗೆ ಹೇಳುವಂಥ ಪ್ರಕರಣ ನೂರ ಹನ್ನೊಂದು ಪಿ ಡಿ ಒ ಮತ್ತು ಇತರೆ ಅಧಿಕಾರಿಗಳು ನೋಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಸರ್ಕಾರದ ಅಧಿಕಾರಿಯಾಗಿರುವ ಒಬ್ಬ ಪೂರ್ಣಕಾಲಿಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಮತ್ತು ಕಾರ್ಯದರ್ಶಿಯನ್ನು ಮತ್ತು ಸರ್ಕಾರವು ನೇಮಕ ಮಾಡಿದ ಇತರೆ ನೌಕರರನ್ನು ಹೊಂದಿರತಕ್ಕದ್ದು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿರುವ ಪೂರ್ವಕಾಲಿಕ ಅಂದರೆ ಪೂರ್ಣಕಾಲಿಕ ಪಿ ಡಿ ಒ ಕಾರ್ಯದರ್ಶಿ ಮತ್ತು ಸರ್ಕಾರಿ ನೇಮಕ ಸರ್ಕಾರ ನೇಮಕ ಮಾಡಿದಂತಹ ಇತರೆ ನೌಕರರನ್ನು ಹೊಂದಿರಬೇಕು ಒಂದು ಗ್ರಾಮ ಪಂಚಾಯಿತಿ ಹಾಗಾದರೆ ಇವರಿಗೆ ಸ್ಯಾಲ್ರಿ ಯಾವ ರೀತಿ ಸಿಗುತ್ತೆ ಅಂದರೆ ಅವರ ಭತ್ಯೆ ವೇತನ ಸರ್ಕಾರವು ಗ್ರಾಮ ಪಂಚಾಯತ್ ನಿಧಿಗೆ ಜಮೆ ಮಾಡುತ್ತೆ ಸೊ ಅಲ್ಲಿಂದ ಗ್ರಾಮ ಪಂಚಾಯತಿ ನಿಧಿಯಿಂದ ಇವರು ಪಡ್ಕೋತಾರೆ ಸರ್ಕಾರ ಗ್ರಾಮ ಪಂಚಾಯತಿ ನಿಧಿಗೆ ಇವರ ಭತ್ಯೆ ಮತ್ತು ಸ್ಯಾಲ್ರಿಯನ್ನು ಜಮೆ ಮಾಡುತ್ತೆ ಕಾರ್ಯದರ್ಶಿ ಮತ್ತು ಇತರೆ ಅಧಿಕಾರಿಗಳು ಪಿ ಡಿ ಅವನ ಕರ್ತವ್ಯದಲ್ಲಿ ನೆರವಾಗಲು ನೇಮಕವನ್ನು ಮಾಡಿರ್ತಾರೆ ಈ ಪಾಯಿಂಟ್ ನೋಡಿ ಕಾರ್ಯದರ್ಶಿ ಮತ್ತು ಇತರೆ ಅಧಿಕಾರಿಗಳು ಪಿ ಡಿ ಒ ಅವರ ಕರ್ತವ್ಯಕ್ಕೆ ನೆರವಾಗೋದಕ್ಕೆ ನೇಮಕ ಮಾಡ್ತಾರೆ ಒಂದು ಗ್ರಾಮ ಪಂಚಾಯಿತಿ ಅಂದರೆ ಅದರಲ್ಲಿ ಮೂಲ ಅಧಿಕಾರಿ ಪಿ ಡಿ ಒ ಅದರಲ್ಲೂ ಈಗ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಹಲವಾರು ಹೊಸ ಜವಾಬ್ದಾರಿಗಳನ್ನು ಪಿ ಡಿ ಒರಿಗೆ ಕೊಟ್ಟಿದ್ದಾರೆ ಇವಾಗ ಇನ್ನೂ ಪವರ್ಫುಲ್ ಆಗಿದೆ ಪಿ ಡಿ ಒ ಹುದ್ದೆ ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಸರ್ಕಾರದವ್ರು ನೇಮಕಾತಿಯಲ್ಲಿ ಸ್ವಲ್ಪ ತಡ ಮಾಡ್ತಿದ್ದಾರೆ ಎಸ್ ಡಿ ಎ ಎ ಮಾಡಿ ಗ್ರೇಡ್ ಟೂ ಮಾಡಿ ಆಮೇಲೆ ಪಿ ಡಿ ಒಗೆ ಬರಬೇಕು ಬಟ್ ಯಾರಾದರೂ ಪಿ ಡಿ ಒ ಆಗಬೇಕು ಅಂತ ಗುರಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯ ಗುರಿ ಅದು ಯಾವ ರೀತಿ ಈಗ ಪಿ ಎಸ್ ಐ ಪಿ ಎಸ್ ಐಗೆ ಒಂದು ಕ್ರೇಜ್ ಇದೆ ಅದೇ ರೀತಿ ಪಿ ಡಿ ಒ ಕೂಡ ತುಂಬ ಇದೆ ಯಾಕೆಂದರೆ ಪಿ ಎಸ್ ಐಗೆ ಮೊದಲು ಫಿಸಿಕಲ್ ಇರುತ್ತೆ ಆ್ಯಂಡ್ ಏಜ್ ಬ್ಯಾರಿಯರ್ ಇರುತ್ತೆ ಬಟ್ ಪಿ ಡಿ ಒ ಫಾರ್ಟಿ ಇಯರ್ಸ್ ತನಕ ಬರಿಬೋದು ಯಾರು ಬೇಕಾದ್ರೂ ಬರಿಬೋದು ಸೊ ಅದಕ್ಕೋಸ್ಕರನೇ ಪಿ ಡಿ ಒ ಕ್ರೇಜೆ ಬೇರೆ ಇದೆ ನಮ್ಮ ಕರ್ನಾಟಕದಲ್ಲಿ ಮೂರು ಪರೀಕ್ಷೆಗೆ ತುಂಬ ಕ್ರೇಜ್ ಇರೋದು ಒಂದು ಪಿ ಎಸ್ ಐ ಇನ್ನೊಂದು ಪಿ ಡಿ ಒ ಇದಕ್ಕಿಂತ ಹೆಚ್ಚಾಗಿರುವಂಥ ಒಂದು ಕ್ರೇಜ್ ಇರುವಂಥ ಹುದ್ದೆ ಇದೆ ಎಫ್ ಡಿ ಎಸ್ ಡಿ ಎ ಯಾವ ಹುದ್ದೆಯ ಕಮ್ಮಿ ಕಮ್ಮಿಯಾದರೂ ಕೂಡ ಎಫ್ ಡಿ ಎಸ್ ಡಿ ಎ ಹುದ್ದೆಯ ಕ್ರೇಸ್ ಕಮ್ಮಿ ಆಗೋಲ್ಲ ಬೇಕಾದ್ರೆ ನೋಡಿ ಕೆ ಪಿ ಎಸ್ ಸಿ ಭ್ರಷ್ಟಾಚಾರ ಅದು ಇದು ಅಂತ ಹೇಳ್ತೀವಿ ಎಫ್ ಡಿ ಎ ಎಸ್ ಡಿ ಎ ನೋಟಿಫಿಕೇಷನ್ ಆದಾಗಲೇ ಅದ್ರ ಕ್ರೇಜ್ ಗೊತ್ತಾಗದು ನಮಗೆ ಪಿ ಡಿ ಒ ಅಧಿಕಾರಿಯ ಪ್ರಕಾರಗಳು ನೀವು ಪಿ ಡಿ ಒ ಅಧಿಕಾರಿ ಆದಮೇಲೆ ನಿಮಗಿರುವಂತಹ ಕರ್ತವ್ಯ ಜವಾಬ್ದಾರಿ ಏನು ಅಂತ ನೋಡೋದಾದರೆ ಮಾಸಿಕ ಲೆಕ್ಕಪತ್ರಗಳನ್ನು ಮುಂಬರುವ ತಿಂಗಳ ಹತ್ತನೇ ದಿನಾಂಕದ ಒಳಗೆ ಗ್ರಾಮ ಪಂಚಾಯತ್ಗೆ ಸಲ್ಲಿಸಬೇಕು ಪ್ರತಿ ತಿಂಗಳ ಮಾಸಿಕ ಲೆಕ್ಕಪತ್ರ ಅಂದರೆ ಆ ತಿಂಗಳಾದಂತಹ ಖರ್ಚು ವೆಚ್ಚ ಎಲ್ಲ ಲೆಕ್ಕವನ್ನು ಈ ತಿಂಗಳ ಲೆಕ್ಕವನ್ನು ಮುಂದಿನ ತಿಂಗಳ ಹತ್ತನೇ ತಾರೀಕಿನ ಒಳಗೆ ಗ್ರಾಮ ಪಂಚಾಯತ್ಗೆ ಸಲ್ಲಿಕೆ ಮಾಡಬೇಕು ಓಕೆನಾ ಸರ್ಕಾರ ಅಥವಾ ಲೆಕ್ಕ ಪರಿಶೋಧಕರು ಕೇಳಿದ ಲೆಕ್ಕಪತ್ರಗಳನ್ನು ಪಿ ಡಿ ಒ ನೀಡಬೇಕು ಅಂದರೆ ನೀವು ಸರ್ಕಾರ ಅಥವಾ ಲೆಕ್ಕ ಪರಿಶೋಧಕರು ಕೇಳುವಂತಹ ಯಾವುದೇ ಲೆಕ್ಕಪತ್ರಗಳನ್ನು ನೀವು ಅವರಿಗೆ ನೀಡಬೇಕಾಗತ್ತೆ ಗ್ರಾಮ ಪಂಚಾಯಿತಿಯ ನಿಯಂತ್ರಣದಲ್ಲಿರುವ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವಂಥ ಅಧಿಕಾರ ಪಿ ಡಿ ಹೋಗಿರುತ್ತೆ ಅಂದರೆ ನಿಮಗಿರುತ್ತೆ ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿ ಇತರೆ ಸಮಿತಿ ಮತ್ತು ವಾರ್ಡ್ ಸಭೆ ಗ್ರಾಮ ಸಭೆಯ ದಾಖಲೆಗಳನ್ನು ನೀವಿಡಬೇಕಾಗತ್ತೆ ಒಟ್ಟಾರೆ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ದಾಖಲೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಇನ್ಫಾರ್ಮೇಷನ್ ಪಿನ್ ಟು ಪಿನ್ ನಿಮ್ಮ ಹತ್ರ ಇರುತ್ತೆ ಇದನ್ನು ಸರ್ಕಾರ ಕೇಳಿದಾಗ ಅಥವಾ ಲೆಕ್ಕ ಪರಿಶೋಧಕರು ಕೇಳಿದಾಗ ನೀವು ಅದನ್ನ ಹಾಜರುಪಡಿಸ್ಬೇಕು ಗ್ರಾಮ ಪಂಚಾಯಿತಿಯ ಅಂಡರಲ್ಲಿರುವಂತಹ ಎಲ್ಲ ಸಂಸ್ಥೆಗಳ ಲೆಕ್ಕ ಪತ್ರಗಳನ್ನು ಪರಿಶೀಲನೆ ಮಾಡುವಂಥ ಅಧಿಕಾರ ನಿಮಗಿರುತ್ತೆ ಅಂದರೆ ಪಿ ಡಿ ಆಗಿರುತ್ತೆ ಆ್ಯಂಡ್ ಗ್ರಾಮ ಪಂಚಾಯಿತಿಯ ಎಲ್ಲ ಹಣ ಬ್ಯಾಂಕಿನಿಂದ ಹಣ ತೆಗೆಯುವುದು ಮತ್ತು ಬಟವಾಡೆ ಮಾಡುವುದು ಎಲ್ಲ ನಿಮ್ಮ ಕೈಲಿರುತ್ತೆ ನಿಮ್ಮ ಅಧಿಕಾರ ಸಿಬ್ಬಂದಿ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ನಿಮ್ಮ ಅಧಿಕಾರ ಆಗಿರುತ್ತೆ ಕ್ರಿಯಾ ಯೋಜನೆಯನ್ನು ರೂಪಿಸುವುದು ಸೊ ಇಷ್ಟು ಕೂಡ ನೀವು ಪಿ ಡಿ ಒ ಆದಮೇಲೆ ನಿರ್ವಹಿಸುವಂತಹ ಜವಾಬ್ದಾರಿಗಳು ಲೆಕ್ಕಪತ್ರ ಖರ್ಚು ವೆಚ್ಚ ಸರ್ಕಾರ ಕೇಳಿದಂತಹ ಮಾಹಿತಿ ಗ್ರಾಮ ಪಂಚಾಯಿತಿಯ ಕೈ ಕೆಳಗಿರುವಂತಹ ಎಲ್ಲ ಸಂಸ್ಥೆಗಳ ಲೆಕ್ಕಪತ್ರನ ನೀವು ಇನ್ಸ್ಪೆಕ್ಷನ್ ಮಾಡ್ಬೋದು ಬ್ಯಾಂಕಿಂದ ಹಣ ತೆಗೆಯೋದು ಬಟವಾಡೆ ಮಾಡೋದು ಆ್ಯಂಡ್ ಸಿಬ್ಬಂದಿ ಮೇಲ್ವಿಚಾರಣೆ ನಿಮ್ಮ ಕೆಳಗಿರುವ ಎಲ್ಲ ಸಿಬ್ಬಂದಿಗಳು ನಿಮ್ಮ ಅಂಡರಲ್ಲಿರ್ತಾರೆ ಅವ್ರನ್ನ ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ನಿಮಗಿರುತ್ತೆ ಆ್ಯಂಡ್ ಕ್ರಿಯಾ ಯೋಜನೆಯನ್ನು ರೂಪಿಸುವುದು ಇಷ್ಟು ಕೂಡ ಒಬ್ಬ ಪಿ ಡಿ ಒ ಅವರ ಅಧಿಕಾರ ಪಿ ಡಿ ಒ ಮನಸ್ಪಟ್ರೆ ಒಂದು ಗ್ರಾಮನ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು ಅಂದರೆ ಸರ್ ಎಕ್ಸಾಂಪಲ್ ಅಂದರೆ ಒಂದು ಊರಿರುತ್ತೆ ಅಲ್ಲಿ ಯಾವುದೋ ಒಂದು ಅಜ್ಜಿ ಇರ್ತಾರೆ ಅಥವಾ ಯಾವುದೋ ವಯಸ್ಸಾದವ್ರು ಇರ್ತಾರೆ ಅವರಿಗೆ ಒಂದು ಮನೆ ಇರಲ್ಲ ಅಥವಾ ಏನೋ ಒಂದು ಇರುತ್ತೆ ಒಬ್ಬ ನಾರ್ಮಲ್ ಪರ್ಸನ್ ಆದರೆ ಎಷ್ಟು ದಿನ ಅಂತ ಅವರು ನೋಡ್ಕೋಬೋದು ಏನೊಂದು ಎರಡು ಸಾವಿರ ಮೂರು ಸಾವಿರ ದುಡ್ಡು ಕೊಟ್ಟು ಅವತ್ತು ಅಥವಾ ಒಂದು ಎರಡು ದಿನದ ಮಟ್ಟಿಗೆ ಅವರ ಕಷ್ಟನ ಪರಿಹರಿಸ್ಬೋದು ಸಪೋಸ್ ನೀವು ಪಿಡಿಓ ಆದರೆ ನಿಮ್ಮ ದುಡ್ಡಲ್ಲ ಸರ್ಕಾರದಿಂದ ಬರುವಂತಹ ದುಡ್ಡಲ್ಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿಸಿ ಪ್ರತಿ ತಿಂಗಳು ರೇಷನ್ ತಲುಪುವಂತೆ ಮಾಡಿ ನೀರು ಚರಂಡಿ ವ್ಯವಸ್ಥೆ ಎಲ್ಲವನ್ನು ಕೊಟ್ಟು ಅವರಿಗೆ ಲೈಫ್ ಲಾಂಗ್ ಅವ್ರಿಗೆ ಒಂದು ಸೆಕ್ಯೂರಿಟಿ ಕೊಡುವಂತಹ ಅಧಿಕಾರ ನಿಮ್ಮಲ್ಲಿರುತ್ತೆ ನಿಮ್ಮ ಹಣ ಅಲ್ಲ ಅದು ಸರ್ಕಾರದಿಂದ ಹಣ ಬರುತ್ತೆ ಅಂದರೆ ಯಾರಿಗೆ ಇಲ್ಲ ಅವ್ರಿಗೆ ಮನೆ ಕಟ್ಟಿಸ್ಕೊಡಿ ಅಂತ ಬರುತ್ತೆ ಆ್ಯಂಡ್ ತಿಂಗ್ಳ ತಿಂಗಳ ಸೊಸೈಟಿಯಿಂದ ರೇಷನ್ಸ್ ಕೊಡ್ತಾರೆ ಸೊ ಈ ರೀತಿ ಒಂದು ಕುಟುಂಬವನ್ನು ಚೇಂಜ್ ಮಾಡುವಂತಹ ಅಧಿಕಾರ ಅಥವಾ ಅಷ್ಟು ಕೆಪ್ಯಾಸಿಟಿ ನಿಮಗಿರುತ್ತೆ ನಾರ್ಮಲ್ ಪರ್ಸನ್ಸ್ ಯಾರೇ ಆದರೂ ಎಷ್ಟು ತಿಂಗಳು ನೋಡ್ಕೋತಾರೆ ಎರಡು ತಿಂಗಳು ನೋಡ್ಕೋತಾರೆ ಒಂದು ತಿಂಗಳು ನೋಡ್ಕೋತಾರೆ ಈಗ ಯಾರೇ ಆಗಲಿ ಒಂದು ತಿಂಗಳು ರೇಷನ್ ತಂದು ಹಾಕ್ಬೋದು ಅಥವಾ ಒಂದು ತಿಂಗಳು ರೆಂಟ್ ಕೊಡ್ಬೋದು ಬಟ್ ನೀವು ಮನೇ ಕಟ್ಟಿಸ್ಕೊಡ್ಬೋದು ಪಿ ಡಿ ಒ ಹುದ್ದೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇರೋದು ಪಿ ಡಿ ಒಗಳಿಗಿದ್ದಂತಹ ಅಧಿಕಾರಕ್ಕೆ ಇನ್ನೊಂದು ಹೊಸ ಜವಾಬ್ದಾರಿ ಸೇರ್ಪಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತರ ತಿದ್ದುಪಡಿಯಂತೆ ಪ್ರಕರಣ ನೂರ ಹನ್ನೊಂದು ತಿದ್ದುಪಡಿಯಾಗಿದೆ ಪಿ ಡಿ ಒ ಅವರ ಅಧಿಕಾರಕ್ಕೆ ಇನ್ನೊಂದು ಉಪ ಪ್ರಕರಣ ಅಂದರೆ ಸಪ್ರೇಟಾಗಿ ಮಾಡಿಲ್ಲ ಈ ನೂರ ಹನ್ನೊಂದನೇ ಪ್ರಕರಣಕ್ಕೆ ಇನ್ನೊಂದು ಪಾಯಿಂಟ್ನ ಆ್ಯಡ್ ಮಾಡಿದ್ದಾರೆ ಏನಂದರೆ ಪಿ ಡಿ ಒ ಗ್ರಾಮ ಪಂಚಾಯಿತಿ ಕೈಗೊಂಡ ಎಲ್ಲ ಕಾನೂನುಬದ್ಧ ನಿರ್ಣಯಗಳನ್ನು ನಿರ್ಧಾರಗಳನ್ನು ಜಾರಿಗೊಳಿಸುವ ಮತ್ತು ಗ್ರಾಮ ಪಂಚಾಯಿತಿಯ ಆದೇಶಗಳಿಗೆ ಸಹಿ ಮಾಡುವ ಜವಾಬ್ದಾರಿಯನ್ನು ಹೊಂದಿರುವುದು ಸೊ ಇಷ್ಟೇ ಫೈನಲ್ ಗ್ರಾಮ ಪಂಚಾಯಿತಿಯ ಸಂಪೂರ್ಣ ನಿಯಂತ್ರಣ ಪಿ ಡಿ ಒ ಕೈಲಿರುತ್ತೆ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ತಗೊಂಡಂತಹ ಯಾವುದೇ ಕಾನೂನು ಬಂದ ನಿರ್ಣಯಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ಎಲ್ಲ ಪಿ ಡಿ ಒ ಅವರ ಸಹಿ ಮುಖಾಂತರನೇ ಹೋಗಬೇಕು ಅಂತ ಇದು ತಿಳಿಸ್ಕೊಡ್ತಾ ಇದೆ ಸೊ ಪಿ ಡಿ ಒ ಅವರಿಗೆ ಎರಡು ಸಾವಿರದ ಇಪ್ಪತ್ತು ಇದರಲ್ಲಿ ತಿದ್ದುಪಡಿ ಮಾಡಿ ಪ್ರ ಜವಾಬ್ದಾರಿಗಳನ್ನು ಆ್ಯಡ್ ಮಾಡಿದ್ದಾರೆ ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಪಿ ಡಿ ಒ ಹುದ್ದೆ ಈಗ ಸಾವಿರದ ಐನೂರು ಪಿ ಡಿ ಒಗಳಿಗೆ ಹಿರಿಯ ಪಿ ಡಿ ಒ ಅಂದರೆ ಹಿರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಮಾಡ್ತಿದ್ದಾರೆ ಅವ್ರನ್ನ ಗ್ರೇಡ್ ಬಿ ಕಿರಿಯ ಅಧಿಕಾರಿಗಳು ಅಂತ ಪ್ರಮೋಷನ್ ಮಾಡ್ತಿದ್ದಾರೆ ಸೊ ಮುಂದೆ ಫ್ಯೂಚರ್ನಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರಗಳು ಸೇರ್ಪಡೆಯಾಗುತ್ತೆ ಪಿ ಡಿ ಒ ಅವರಿಗೆ ಸೊ ಪ್ರಕರಣ ನೂರ ಹನ್ನೊಂದಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಿದ್ದುಪಡಿಯಾಗಿ ಈ ಜವಾಬ್ದಾರಿಯನ್ನು ಸೇರ್ಪಡೆ ಮಾಡಿದ್ದಾರೆ ಪ್ರಕರಣ ನೂರ ಹನ್ನೆರಡು ಸಿಬ್ಬಂದಿ ಸ್ವರೂಪ ಮತ್ತು ಉದ್ಯೋಗಿಗಳ ಪಟ್ಟಿ ಅಂದರೆ ಒಂದು ಗ್ರಾಮ ಪಂಚಾಯಿತಿಲಿ ಯಾವ ಯಾವ ಸಿಬ್ಬಂದಿಗಳಿರ್ತಾರೆ ಉದ್ಯೋಗಿಗಳಿರ್ತಾರೆ ಅದರ ಪಟ್ಟಿ ಬಗ್ಗೆ ಹೇಳ್ತಿದೆ ಇದರ ಎಲ್ಲ ಮೂಲ ಅಧಿಕಾರ ಸರ್ಕಾರಕ್ಕಿರುತ್ತೆ ಸರ್ಕಾರವು ಆದೇಶದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಸಿಬ್ಬಂದಿ ಸ್ವರೂಪ ವೇತನ ಶ್ರೇಣಿ ನೇಮಕಾತಿ ವಿಧಾನವನ್ನು ನಿರ್ದಿಷ್ಟಪಡಿಸ್ಬೋದು ಸೊ ಸರ್ಕಾರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಸ್ವರೂಪ ಹೇಗಿರಬೇಕು ಅವರ ವೇತನ ಶ್ರೇಣಿ ಎಷ್ಟಿರಬೇಕು ನೇಮಕಾತಿ ವಿಧಾನ ಯಾವ ರೀತಿ ಇರಬೇಕು ಅಂತ ನಿರ್ದಿಷ್ಟಪಡಿಸುತ್ತೆ ಪಿ ಡಿ ಒ ಕಾರ್ಯದರ್ಶಿ ಮತ್ತು ಎಸ್ ಡಿ ಎ ಇಲ್ಲಿ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಕೂಡ ಬರುತ್ತೆ ಈ ಹುದ್ದೆಗಳನ್ನು ಹೊರತುಪಡಿಸಿ ಇವೆಲ್ಲ ಕೂಡ ಗೌರ್ನಮೆಂಟಿಂದ ನೇಮಕಾತಿ ಆಗುವಂತಹ ಹುದ್ದೆಗಳು ಇದನ್ನು ಹೊರತುಪಡಿಸಿ ಇತರೆ ನೌಕರರ ಪಟ್ಟಿಯನ್ನು ಪಂಚಾಯಿತಿ ನೀಡಬೇಕು ಇದಕ್ಕೆ ಸಿ ಇ ಒ ಅನುಮೋದನೆ ಅಗತ್ಯ ಸೊ ಪಿ ಡಿ ಒ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಮತ್ತು ಎಸ್ ಡಿ ಎ ಇವರು ಅಫಿಷಿಯಲ್ ಸರ್ಕಾರಿ ನೌಕರರು ಇದಾದ ಮೇಲೆ ಒಂದು ಗ್ರಾಮ ಪಂಚಾಯಿತಿಯ ಕೆಲಸಕ್ಕೆ ಇನ್ನೂ ನೌಕರರ ಅವಶ್ಯಕತೆ ಇದೆ ಎಂದಾಗ ಗ್ರಾಮ ಪಂಚಾಯಿತಿ ಯಾವ್ಯಾವ ನೌಕರರು ಬೇಕು ಅಂತ ಪಟ್ಟಿ ಮಾಡಿ ಸಿ ಇ ಒ ಅವರ ಅನುಮೋದನೆ ಕಳಿಸ್ಬೇಕು ಸಿ ಇ ಅವರು ಒಪ್ಪಿಗೆ ನೀಡಿದ ಮೇಲೆ ಅಂತಹ ನೌಕರರನ್ನು ನೇಮಕ ಮಾಡ್ಕೋಬೋದು ಸರ್ಕಾರದ ಆದೇಶಕ್ಕೆ ಒಳಪಟ್ಟು ಪ್ರಕರಣ ನೂರ ಹದಿಮೂರು ನೌಕರರ ನೇಮಕಾತಿ ನಿಯಂತ್ರಣ ಅಂದರೆ ಗ್ರಾಮ ಪಂಚಾಯಿತಿ ಇಂತಿಂಥ ನೌಕರರ ಅವಶ್ಯಕತೆ ಇದೆ ಅಂತ ಸಿ ಇ ಒ ಅವರಿಗೆ ಪಟ್ಟಿ ಕಳಿಸಿರುತ್ತೆ ಸಿ ಇ ಒ ಅವರ ಅನುಮತಿಯೊಂದಿಗೆ ಗ್ರಾಮ ಪಂಚಾಯಿತಿ ಇತರೆ ನೌಕರರನ್ನು ನೇಮಕಾತಿ ಮಾಡ್ಕೊಳ್ಬೋದು ಮತ್ತು ಗ್ರಾಮ ಪಂಚಾಯಿತಿ ನಿಧಿಯಿಂದ ಅವರಿಗೆ ಸಂಬಳವನ್ನು ಕೂಡ ಸಂದಾಯ ಮಾಡ್ಬೋದು ಸೊ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಮೀಸಲಾತಿ ನೀಡ್ತಾರಲ್ಲ ಅದೇ ಅನ್ವಯ ಆಗುತ್ತೆ ಪಿ ಡಿ ಒ ಕಾರ್ಯದರ್ಶಿ ಗ್ರೇಡ್ ಒನ್ ಗ್ರೇಡ್ ಟು ಮತ್ತು ಎಸ್ ಡಿ ಎ ಎ ಇವ್ರು ಮಾತ್ರ ಪೂರ್ಣ ಪ್ರಮಾಣದ ಸರ್ಕಾರಿ ನೌಕರರು ಅವರಾದ ಮೇಲೆ ಪಂಚಾಯಿತಿಗೆ ಬೇಕಾಗಿರುವಂಥ ಇತರೆ ನೌಕರರನ್ನು ಈಗ ಟೆಕ್ನಿಷಿಯನ್ ಇರ್ಬೋದು ಅಥವಾ ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು ಈ ರೀತಿಯ ನೌಕರರನ್ನು ಗ್ರಾಮ ಪಂಚಾಯಿತಿ ನೇಮಕಾತಿ ಮಾಡ್ಕೋಬೋದು ಸಿ ಇ ಒ ಅವರ ಅನುಮತಿ ಪಡೆದ ನಂತರ ಅವರಿಗೆ ಸಂಬಳವನ್ನು ಗ್ರಾಮ ಪಂಚಾಯತ್ ನಿಧಿಯಿಂದ ಕೊಡಬೇಕಾಗತ್ತೆ ಪಿ ಡಿ ಒ ಆದೇಶದ ಮೇಲೆ ಗ್ರಾಮ ಪಂಚಾಯಿತಿಯು ನೇಮಕ ಮಾಡಿಕೊಂಡಂತಹ ಯಾವುದೇ ನೌಕರನಿಗೆ ದಂಡವನ್ನು ಕೂಡ ವಿಧಿಸ್ಬೋದು ಪಿ ಡಿ ಒ ಅವರಿಗೆ ಆ ಅಧಿಕಾರ ಇರುತ್ತೆ ಬಟ್ ಪಿ ಡಿ ಒ ಆದೇಶದ ಮೇಲೆ ಸಿ ಇ ವಿ ಸಿ ಇ ಅವರಿಗೆ ಅಪೀಲನ್ನು ಕೂಡ ಮಾಡ್ಬೋದು ಸೊ ಇದೇನು ಹೇಳ್ತಿದೆ ಪ್ರಕರಣ ನೌಕರರ ನಿಯಂತ್ರಣ ಯಾರು ನಿಯಂತ್ರಣ ಮಾಡ್ತಾರೆ ಯಾರು ನೇಮಕಾತಿ ಮಾಡ್ತಾರೆ ಅಂದರೆ ಮೊದಲಿಗೆ ಸಿ ಇ ಅವರು ಅನುಮತಿ ನೀಡಬೇಕು ಗ್ರಾಮ ಪಂಚಾಯಿತಿಗೆ ಅನುಮತಿ ನೀಡಿದ ಮೇಲೆ ಗ್ರಾಮ ಪಂಚಾಯಿತಿ ಬೇಕಿರುವಂತಹ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಅವ್ರನ್ನ ನೇಮಕಾತಿ ಮಾಡ್ಕೋಬೋದು ನೇಮಕಾತಿ ಮಾಡಬೇಕಾದ್ರೆ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ಅನ್ವಯವಾಗುವಂತಹ ಮೀಸಲಾತಿನ ಪರಿಗಣನೆ ಮಾಡಬೇಕು ಆ್ಯಂಡ್ ಪಿ ಡಿ ಒ ಅವರಿಗೆ ಆ ನೌಕರರ ಮೇಲೆ ದಂಡ ವಿಧಿಸುವಂಥ ಅಧಿಕಾರ ಕೂಡ ಇರುತ್ತೆ ಮೇಲ್ವಿಚಾರಣೆ ಮಾಡುವಂಥ ಅಧಿಕಾರ ಕೂಡ ಇರುತ್ತೆ ಬಟ್ ಎಲ್ಲ ನೌಕರರು ಕೂಡ ಪಿ ಡಿ ಒ ಕೊಟ್ಟಂಥ ಆದೇಶದ ಆದೇಶವನ್ನು ಸಿ ಇ ಒ ತನಕ ಪ್ರಶ್ನೆ ಮಾಡ್ಬೋದು ಪ್ರಕರಣ ನೂರ ಹದಿಮೂರು ಎ ಹೆಚ್ಚುವರಿ ತಾಂತ್ರಿಕ ಸಿಬ್ಬಂದಿ ವ್ಯವಸ್ಥೆ ಅಂದರೆ ಸರ್ಕಾರವು ಅಗತ್ಯವಿದ್ದಲ್ಲಿ ಇಂಜಿನಿಯರಿಂಗ್ ತಾಂತ್ರಿಕ ಸಿಬ್ಬಂದಿ ಒಳಗೊಂಡ ರಾಜ್ಯ ಸಿವಿಲ್ ಸೇವೆಗಳ ಅಧಿಕಾರಿಗಳು ಮತ್ತು ನೌಕರರನ್ನು ಒಟ್ಟುಗೂಡಿಸಿ ಅವರನ್ನು ಒಂದು ಅಥವಾ ಹೆಚ್ಚು ಗ್ರಾಮ ಪಂಚಾಯಿತಿಗೆ ನಿಯೋಜನೆ ಮಾಡ್ಬೋದು ನೋಡಿ ಇದು ಪ್ರಕರಣ ನೂರ ಹನ್ನೆರಡು ನೂರ ಹದಿಮೂರಲ್ಲಿ ನೋಡಿದ್ವಲ್ಲ ನೌಕರರು ಆ ನೌಕರರಲ್ಲ ಇವರು ಸರ್ಕಾರಿ ಅಧಿಕಾರಿಗಳೇ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಿಬ್ಬಂದಿ ಒಳಗೊಂಡ ರಾಜ್ಯ ಸಿವಿಲ್ ಸೇವೆಗಳ ಅಧಿಕಾರಿಗಳು ಮತ್ತು ನೌಕರರು ಇವರನ್ನು ಒಟ್ಟುಗೂಡಿಸಿ ಒಂದು ಅಥವಾ ಹೆಚ್ಚು ಗ್ರಾಮ ಪಂಚಾಯಿತಿಗೆ ನಿಯೋಜನೆ ಮಾಡ್ಬೋದು ಯಾವುದೇ ಕಾಮಗಾರಿ ಆಗಬೇಕಾದ್ರೆ ಅದರ ಪರಿವೀಕ್ಷಣೆಗೆ ಅಥವಾ ಯಾವುದೇ ಕಾಮಗಾರಿ ಆಗಬೇಕಾದ್ರೆ ಅದರ ಮೇಲ್ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಸೊ ಈ ರೀತಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಬಹುದು ಇವರೆಲ್ಲ ಕೂಡ ಸರ್ಕಾರಿ ಅಧಿಕಾರಿಗಳೇ ಬಟ್ ನಾವು ಅವಾಗ ನೋಡಿದ್ವಲ್ಲ ಗ್ರಾಮ ಪಂಚಾಯಿತಿಯಿಂದ ಒಂದು ಪಟ್ಟಿ ಹೋಗುತ್ತೆ ಸಿ ಹೋಗಿ ಅಂತ ಅವರು ಗೌರ್ನಮೆಂಟ್ ಅಧಿಕಾರಿಗಳಲ್ಲ ಇಲ್ಲಿ ಹೆಚ್ಚುವರಿ ತಾಂತ್ರಿಕ ಸಿಬ್ಬಂದಿ ಆಲ್ರೆಡಿ ಸರ್ಕಾರದ ಕೆಲಸದಲ್ಲಿರುವಂತಹ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಸಿಬ್ಬಂದಿ ರಾಜ್ಯ ಸಿವಿಲ್ ಸೇವೆಗಳ ಅಧಿಕಾರಿಗಳ ಒಂದು ಗುಂಪಿದು ಸೊ ಅವ್ರನ್ನ ಒಂದು ಅಥವಾ ಹೆಚ್ಚು ಗ್ರಾಮ ಪಂಚಾಯಿತಿಗೆ ನಿಯೋಜನೆ ಮಾಡ್ಬೋದು ಪ್ರಕರಣ ನೂರ ಹೆಚ್ಚುವರಿ ತಾಂತ್ರಿಕ ಸಿಬ್ಬಂದಿ ವ್ಯವಸ್ಥೆ ಗಾಯ್ಸ್ ಇಲ್ಲಿಗೆ ಪ್ರಕರಣ ನಾಲ್ಕು ಎ ಐದನೇ ಪ್ರಕರಣ ಕಂಪ್ಲೀಟ್ ಆಗುತ್ತೆ ಸೊ ನೂರ ಹದಿಮೂರು ಎ ತನಕ ಮುಗಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿನೇ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ವಿಡೋದಲ್ಲಿ ಗ್ರಾಮ ಪಂಚಾಯಿತಿ ಕಂಪ್ಲೀಟ್ ಆಗುತ್ತೆ ಉಳಿದಿರೋದು ನಮಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತು ಹಣಕಾಸು ಸೊ ಯಾರ್ಯಾರು ಎಲ್ಲ ವಿಡಿಯೋಗಳನ್ನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ನ ಲಿಂಕನ್ನು ಹಾಕಿರ್ತೀನಿ ಒಂದು ಕಡೆಯಿಂದ ನೋಡ್ಕೊಬನ್ನಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಉಚಿತವಾಗಿ ತರಗತಿಗಳಿದ್ದಾಗ ನೆಗ್ಲೆಟ್ ಮಾಡ ನೆಗ್ಲೆಟ್ ಮಾಡುವಂಥ ಸಂಭವ ಕೂಡ ಇರುತ್ತೆ ಬಟ್ ನೀವು ಪೇಯ್ಡ್ ಕೊಟ್ಟರು ಕೂಡ ಇದೇ ಸಿಲೆಬಸ್ನ ಮಾಡಬೇಕು ಫ್ರೀಯಾಗಿ ಕೊಟ್ಟರು ಇದೇ ಸಿಲೆಬಸ್ನ ಮಾಡಬೇಕು ನನಗೆ ಗೊತ್ತಿಲ್ಲ ಪೇಯ್ಡಲ್ಲಿ ಯಾವ ರೀತಿ ಜಾಸ್ತಿ ಮಾಡ್ತಾರೆ ಅಥವಾ ಫ್ರೀಯಲ್ಲಿ ಯಾವ ರೀತಿ ಕಮ್ಮಿ ಮಾಡ್ತಾರೆ ಅಂತ ಸಾಧ್ಯವಾದ ಮಟ್ಟಿಗೆ ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಯೂಟ್ಯೂಬ್ನಲ್ಲಿ ಸಿಗದಿರೋದು ಯಾವುದೂ ಇಲ್ಲ ಆಯಿತಾ ಪೇಯ್ಡ್ ಕೋರ್ಸಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ ಅನ್ನೋ ನನಗೆ ನೋಡಿಲ್ಲ ಮೀನ್ಸ್ ನನ್ನ ಎಕ್ ಅಜಂಶನೇ ತಪ್ಪಾಗಿರ್ಬೋದು ಬಟ್ ನನಗೆ ಗೊತ್ತಿಲ್ಲ ಯೂಟ್ಯೂಬ್ನಲ್ಲೇ ತುಂಬ ಜನ ಫ್ರೀಯಾಗಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಿದ್ದಾರೆ ಅದನ್ನು ಫಾಲೋ ಮಾಡಿ ನನಗೆ ಮೀನ್ಸ್ ಪರ್ಸ್ನಲ್ಲಾಗಿ ಈ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಅಥವಾ ಅದ್ರ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇಲ್ಲ ಬಿಕಾಸ್ ಟೈಮ್ ತಗೊಂಡು ಟೈಮ್ ಕೇಳುತ್ತೆ ಇದು ಸ್ಲೈಡ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕೇಳುತ್ತೆ ಬಟ್ ಬಿಡಿ ಹೋಗಲಿ ಅದು ನಿಮ್ಮ ಇಷ್ಟ ಸೊ ಯೂಟ್ಯೂಬ್ನಲ್ಲೇ ತುಂಬ ಫ್ರೀ ಕ್ಲಾಸಸ್ಗಳಿದ್ದಾವೆ ದಯವಿಟ್ಟು ವೀಕ್ಷಣೆ ಮಾಡಿ ನಾನು ಯಾವತ್ತೂ ಯಾರ ಬಗ್ಗೆಯೂ ಮಾತಾಡಲ್ಲ ಬಟ್ ಈಗ ಏನಾಗ್ತಿದೆ ಅಂದರೆ ಹಲವಾರು ಪೇಯ್ಡ್ ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ ಸೊ ಅಲ್ಲಿಗೆ ಒಂದು ಟ್ರಾಫಿಕನ್ನು ಕಳಿಸ್ಬೇಕು ಅಥವಾ ಕ್ರೌಡನ್ನ ಕಲೆಕ್ಟ್ ಮಾಡಬೇಕು ಅಂತ ಅವಾಗವಾಗ ಬಂದು ಫ್ರೀ ಕ್ಲಾಸಸ್ನ ಮಾಡಿ ಫುಲ್ ಮಾಡಲ್ಲ ಸ್ವಲ್ಪ ಮಾಡಿ ಅಲ್ಲಿ ಕ್ಲಾಸ್ ಇದೆ ಅಂತ ಹೇಳುವಂತಹ ಜನರ ಸಂಖ್ಯೆ ಜಾಸ್ತಿ ಆಗಿದೆ ತಪ್ಪಲ್ಲ ಅದು ಅವರವರು ಹೊಟ್ಟೆಪಾಡು ಅವರವ್ರು ಮಾಡ್ತಿರ್ತಾರೆ ಬಟ್ ಫ್ರೀಯಾಗೆ ನಿಮಗೆಲ್ಲ ಸಿಗ್ತಿದೆ ಇದರಲ್ಲೇ ಓದ್ಕೊಳ್ಳಿ ಬುಕ್ಸ್ ಪರ್ಚೇಸ್ ಮಾಡಿ ಅದರಲ್ಲಿ ಬುಕ್ಸ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಅದನ್ನೇ ರಿವಿಷನ್ ಮಾಡ್ಬೋದು ಸೊ ನಾನು ಯಾರ ಮೇಲೂ ಹೇಟ್ ಮಾಡ್ತಿಲ್ಲ ಯಾರ ಮೇಲೂ ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ ಐ ರೆಸ್ಪೆಕ್ಟ್ ಎವ್ರಿ ಒನ್ ಬಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಬೇಕು ಅನ್ನಿಸ್ತು ಯೂಟ್ಯೂಬ್ನಲ್ಲಿ ಸಿಗದಿರೋದೇನೂ ಇಲ್ಲ ಐ ರಿಪೀಟ್ ಯೂಟ್ಯೂಬ್ನಲ್ಲಿ ಸಿಗದಿರೋದೇನಿಲ್ಲ ನೀವು ಕರೆಕ್ಟಾಗಿ ಹುಡುಕ್ಬೇಕಷ್ಟೇ ಇನ್ನೊಂದು ಹಿಸ್ಟ್ರಿ ಬಗ್ಗೆ ಒಂದು ಹೇಳ್ತೀನಿ ಜಿ ಕೆ ಹಿಸ್ಟ್ರಿ ಬಗ್ಗೆ ಓದ್ತಿದ್ದೀರಾ ಐಡಿಯಾಸ್ ಫೋರಮ್ ಅಂತ ಒಂದು ಚಾನಲ್ ಇದೆ ನಮ್ಮ ನವೀನ್ ಸರ್ ಅವ್ರದ್ದು ಐಡಿಯಾಸ್ ಫೋರಮ್ ಅಂತ ಚಾನಲ್ ಇದೆ ಸುಮ್ಮನೆ ಚೆಕ್ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ನ ಕವರ್ ಮಾಡಿದ್ದಾರೆ ಅವರು ಹಿಸ್ಟ್ರಿ ಮತ್ತು ಸೈನ್ಸು ತುಂಬ ಸಿಲೆಬಸ್ ಕವರ್ ಮಾಡಿದ್ದಾರೆ ಬಟ್ ವ್ಯೂಸ್ ಕಮ್ಮಿ ಬರ್ತಿದೆ ಅಲ್ಲಿಗೆ ಏಕೆಂದರೆ ಪ್ರಮೋಷನ್ ಮಾಡ್ತಿಲ್ಲ ಹಲವಾರು ಕಡೆ ಪ್ರಮೋಷನ್ ಮಾಡೋಕ್ಕಾಗಲ್ಲ ಏಕೆಂದರೆ ಟೀಮ್ ಇರಲ್ಲ ಚೆಕ್ ಮಾಡಿ ನೀವೇ ಐಡಿಯಾಸ್ ಫೋರಮ್ ಅಂತ ಚಾನಲ್ ಓಪನ್ ಮಾಡಿ ಕಲರ್ ಅಂದರೆ ಮೀನ್ಸ್ ಅವರು ಮಾಮೂಲಿ ಬೇಸಿಕ್ ಎಷ್ಟು ಬೇಕಷ್ಟು ಮಾಡಿದ್ದಾರೆ ಎಲ್ಲ ಸಿಲೆಬಸ್ನ ಕವರ್ ಮಾಡಿದ್ದಾರೆ ನನಗೆ ಶಾಕ್ ಆಯಿತು ಹಿಸ್ಟ್ರಿ ನೋಡಿದಾಗ ಸೊ ಕಂಟೆಂಟ್ ಎಲ್ಲಿದೆ ಹುಡುಕುವಂತಹ ಜವಾಬ್ದಾರಿ ನಿಮ್ಮದು ನೀವು ಹತ್ತು ಜನದ ಕಂಟೆಂಟ್ ನೋಡಿದ್ರು ಅಥವಾ ದಿ ಬೆಸ್ಟ್ ಟೀಚರ್ನ ಕಂಟೆಂಟ್ ಕಂಟೆಂಟ್ ನೋಡಿದ್ರು ನಿಮಗೆ ಹೆಲ್ಪ್ ಆಗೋದು ನಿಮ್ಮ ಸ್ವಂತ ನೋಟ್ಸ್ ನೀವು ನೋಟ್ಸ್ ಮಾಡಿಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಸ್ ಆಗುತ್ತೆ ಸೊ ನೀವು ಕರ್ನಾಟಕದ ದಿ ಬೆಸ್ಟ್ ಟೀಚರ್ ಹತ್ರ ಪಾಠ ಕೇಳಿದ್ರು ನಿಮ್ಮ ನೋಟ್ಸೇ ನಿಮಗೆ ಹೆಲ್ಪ್ ಆಗೋದು ಸೊ ಮಾತ್ ಜಾಸ್ತಿ ಜಾಸ್ತಿ ಆಯ್ತು ಅನಿಸುತ್ತೆ ಇಟ್ಸ್ ಓಕೆ ಸೊ ನೆಕ್ಸ್ಟ್ ವಿಡೋದಲ್ಲಿ ಆಗೋಣ ಮುಂದಿನ ವಿಡೋದಲ್ಲಿ ಗ್ರಾಮ ಪಂಚಾಯಿತಿ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಥ್ಯಾಂಕ್ ಯು ಸೊ ಮಚ್